हाय फ्रेंड्स, नमस्कार ಎಲ್ಲರಿಗೂ. ಇವತ್ತಿನ ರೆಸಿಪಿ ಮಸಾಲಾ ಕ್ಯಾಶ್ಯೂನಟ್ ಅಥವಾ ಗೋಡಂಬಿ ಮಸಾಲಾ. ಏನು ಬೇಕಿದ್ರೂ ಕರಿಬಹುದು. ಇದಕ್ಕೆ ಸೂಪರ್ ಆಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು. ಕ್ರಿಸ್ಪಿ ಆಗಿರುತ್ತೆ ಇದು ತಿನ್ನೋದಕ್ಕೆ. ಬನ್ನಿ ಈ ಮಸಾಲಾ ಕ್ಯಾಶ್ಯೂನಟ್ ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಈ ಥರದ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಓಕೆ, ಬನ್ನಿ ಈ ಮಸಾಲಾ ಕ್ಯಾಶ್ಯೂನಟ್ ಹೇಗೆ ಮಾಡೋದಂತ ನಾವು ನೋಡೋಣ. ನೋಡಿ, ಇಲ್ಲಿ ಮೊದಲು ನಾನು ಸ್ವಲ್ಪ ಓಂ ಕಾಳು, ನೋಡಿ ಓಂ ಕಾಳು ಒಂದು ಕಾಲ್ ಟೀಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜಜ್ಜಬೇಕು, ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಜಜ್ಜಿದ್ರಾಯಿತು. ಓಕೆ ನೋಡಿ, ಇವಾಗಲೇ ಒಂದು ಪರಿಮಳ ಬರ್ತಾ ಇದೆ. ಇದು ಹಾಕಿಬಿಟ್ರೆ ನಾವು ಫ್ರೈ ಮಾಡುವಾಗ, ಕ್ಯಾಶ್ಯೂನಟ್ ಫ್ರೈ ಮಾಡುವಾಗ ಸೂಪರ್ ಫ್ಲೇವರ್ ಸಿಗುತ್ತೆ ನನಗೆ. ನೋಡಿ, ಈ ರೀತಿ ಆದರೆ ಸಾಕು, ಜಾಸ್ತಿ ಪೌಡ್ರ್ ಅಲ್ಲ, ಈ ರೀತಿ ಕ್ರಶ್ಡ್ ಆದರೆ ಸಾಕು. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದಕ್ಕೆ ನೋಡಿ, ಇಲ್ಲಿ ನಾನು ಒಂದು ಕಪ್ ಕ್ಯಾಶ್ಯೂನಟ್ ಗೋಡಂಬಿ ತಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ತಗೊಂಡಿರೋದು ಒಂದು ಕಪ್. ಇದಕ್ಕೆ ಕಡಲೆ ಹುಡಿ ಹಾಕ್ತಾ ಇದ್ದೀನಿ, ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಕ್ಕಿ ಹುಡಿ, ರೈಸ್ ಫ್ಲೋರ್. ಆಮೇಲೆ ನಾವಿಲ್ಲಿ ಕ್ರಶ್ ಮಾಡಿಟ್ಟ ಓಂ ಕಾಳು, ಅಜ್ವೈನ್ ಪೌಡರ್. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಕಾಲ್ ಟೀಸ್ಪೂನ್ನಷ್ಟು ಅರಿಶಿನ ಹುಡಿ, ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಆ್ಯಡ್ ಮಾಡಬೇಡಿ. ಒಂದ್ಸಲ ಮೊದಲಿದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಾನು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಎಷ್ಟು ನೀರು ಬೇಕೋ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು, ಒಮ್ಮೆಲೆ ಹಾಕೋಬೇಡಿ. ನೋಡಿ, ಮೊದಲು ಸ್ವಲ್ಪ ಹಾಕ್ತೀನಿ, ಅಂದರೆ ಈ ಗೋಡಂಬಿಗೆ ಚೆನ್ನಾಗಿ ಮಸಾಲೆ ಫುಲ್ಲಾಗಿ ಅಂಟಿಕೊಳ್ಬೇಕು, ಅಷ್ಟು ಹೊತ್ತು ಇದನ್ನು ಅಷ್ಟು ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಈ ರೀತಿ ಎಲ್ಲ ಮಸಾಲೆ ಇದಕ್ಕೆ ಅಂಟಿಕೊಂಡ್ರೆ ಸಾಕು. ನೀರು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ. ನಿಮಗೆ ಈ ಥರ ಮಿಕ್ಸ್ ಮಾಡುವಾಗ ಕಡಲೆ ಹುಡಿ ಕಡಿಮೆ ಆಗಿದ್ರೆ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಓಕೆ ನೋಡಿ, ಈ ರೀತಿ ಇರಬೇಕು, ಫುಲ್ಲಾಗಿ ಮಸಾಲೆ ಅಂಟಿಕೊಂಡಿರಬೇಕು ಕ್ಯಾಶ್ಯೂನಟ್ಟಿಗೆ. ಇಲ್ಲಿ ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಈ ಥರ ಒಂದೊಂದೇ ಕ್ಯಾಶ್ಯೂನಟ್ಟು ಇದಕ್ಕೆ ಹಾಕಬೇಕು. ನೋಡಿ, ಈ ರೀತಿ ಒಂದೊಂದೇ ಹಾಕಬೇಕು, ಒಮ್ಮೆಲೆ ಹಾಕ್ಬಿಟ್ರೆ ಅದೊಂದಕ್ಕೊಂದು ಅಂಟಿಕೊಳ್ಳೋ ಚಾನ್ಸ್ ಇರುತ್ತೆ. ನೋಡಿ, ಈ ರೀತಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ್ಮೇಲೇ ನೆಕ್ಸ್ಟ್ ತಿರುಗಿಸಿ ಹಾಕಬೇಕು. ನೋಡಿ, ಒಂದು ಬದಿ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ನೆಕ್ಸ್ಟ್ ಈ ರೀತಿ ತಿರುಗಿಸಿ ಹಾಕಬೇಕು, ಎರಡು ಬದಿನೂ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಇದು ಫ್ರೈ ಆಗ್ತಾ ಬಂದಿದೆ. ಇವಾಗ ಈ ಸ್ಟೇಜಲ್ಲಿ ಸ್ವಲ್ಪ ಕರಿಬೇವು ಇದಕ್ಕೆ ಆ್ಯಡ್ ಮಾಡೋಣ, ಅವಾಗ ಆ ಫ್ಲೇವರು ಅದಕ್ಕೆ ಸಿಗುತ್ತೆ. ನೋಡಿ, ಇಲ್ಲಿ ನಮ್ಮ ಕ್ಯಾಶ್ಯೂನಟ್ ಫ್ರೈ ಅಥವಾ ಮಸಾಲಾ ಕ್ಯಾಶ್ಯೂನಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ನಮ್ಮ ಕ್ಯಾಶ್ಯೂನಟ್ ಮಸಾಲಾ ರೆಡಿ ಆಗಿದೆ. ನೋಡಿ, ಫುಲ್ಲಾಗಿ ಮಸಾಲಾ ಫುಲ್ಲಾಗಿ ಸ್ಪ್ರೆಡ್ ಆಗಿದೆ, ಕವರ್ ಆಗಿದೆ. ನೋಡಿ, ಮಸಾಲಾ ಕವರ್ ಆಗಿದೆ ಫುಲ್ಲಾಗಿ, ಕ್ರಿಸ್ಪಿ ಆಗಿರುತ್ತೆ. ಈ ಮಸಾಲಾ ಕ್ಯಾಶ್ಯೂನಟ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ, ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.